ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ ಎಂಆರ್ಐಬಿಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ. ಸ್ನೇಹಿತರೆ, 1983ರಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪರಾಭವಗೊಳ್ತು. ಕಾಂಗ್ರೆಸ್ಸನ್ನು ಪರಾಭವಗೊಳಿಸಿದ್ದು ಜನತಾ ಪಕ್ಷ, ಕ್ರಾಂತಿರಂಗ, ಮೈತ್ರಿಕೂಟ, ಅದನ್ನು ಜನತಾ ರಂಗ ಅಂತ ಕರೀತಾಯಿದ್ರು. ಚುನಾವಣೆಯ ನಂತರ ಭಾರತೀಯ ಜನತಾ ಪಕ್ಷ 18 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು. ಜನತಾ ರಂಗ 94 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಅಂದರೆ ಜನತಾ ಪಕ್ಷ 59, ಕ್ರಾಂತಿರಂಗ 34 ಅಥವಾ 35. ಅಂದರೆ ಇವೆರಡೂ ಸೇರಿ 94, ಭಾಜಪ 18, ಪಕ್ಷೇತರರು 22 ಶಾಸಕರು. ನೋಡಿ, ಆವಾಗ ಭಾರತೀಯ ಜನತಾ ಪಕ್ಷ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗೋದಾದರೆ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದರು. ಅದರ ಪರಿಣಾಮ 1983ರಲ್ಲಿ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಮುಖ್ಯಮಂತ್ರಿ ಆದರು. ಅವತ್ತು ಪಕ್ಷಾಂತರ ವಿರೋಧಿ ಕಾಯ್ದೆ ಇರಲಿಲ್ಲ. ಹೆಗಡೆ ಅವರ ಸರ್ಕಾರ ಅಲ್ಪಸಂಖ್ಯಾತ ಸರ್ಕಾರ ಆಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಹೆಗಡೆ ಅವರು ಒಂದು ರೀತಿ ತಂತಿಯ ಮೇಲಿನ ನಡಿಗೆಯನ್ನು ಮಾಡ್ತಾಯಿದ್ರು. ಅಷ್ಟು ಸುಲಭ ಇರಲಿಲ್ಲ ಅವರು ಸರ್ಕಾರವನ್ನು ನಡೆಸೋದು. ಯಾವುದೇ ಗಳಿಗೆಯಲ್ಲಿ ಸರ್ಕಾರವನ್ನು ಉರುಳಿಸೋದಕ್ಕೆ 82 ಶಾಸಕರ ಬಲ ಇದ್ದ ಕಾಂಗ್ರೆಸ್ ಪ್ರಯತ್ನ ನಡೆಸ್ತಾನೇ ಇತ್ತು. ಹೆಗಡೆ ಅವರು ತಮ್ಮ ಜನಪರ ಆಡಳಿತ, ಜನಮೆಚ್ಚುವ ಆಡಳಿತದಿಂದ ಜನತಾ ಪಕ್ಷದ ಜನಪ್ರಿಯತೆಯನ್ನು ಹೆಚ್ಚು ಮಾಡಿದರು. 1984ರ ಲೋಕಸಭಾ ಚುನಾವಣೆ ಬಂದ ತಕ್ಷಣವೇ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಫ್ರೆಶ್ ಮ್ಯಾಂಡೇಟನ್ನು ಪಡೆಯುವ ಪ್ರಯತ್ನ ಮಾಡಿದ್ರು. ಹೆಗಡೆಯವರ ತಂತ್ರಗಾರಿಕೆ ಯಶಸ್ವಿಯಾಯಿತು. 1985ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷ 139 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ಕರ್ನಾಟಕದ ಮತದಾರ ಜನತಾ ಪಕ್ಷಕ್ಕೆ ಪೂರ್ಣ ಬಹುಮತ ಕೊಟ್ಟಿದ್ದ. ನಾನು ಯಾಕೆ ಈ 1983ರ ಕಥೆಯನ್ನು ತಮಗೆ ಹೇಳಿದೆ ಅಂತ ಅಂದರೆ, ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಸೇತರ ಪಕ್ಷ ಅಧಿಕಾರ ಸೂತ್ರ ಹಿಡಿತು. ಪ್ರಥಮ ಬಾರಿಗೆ ಕಾಂಗ್ರೆಸ್ ಪರಾಭವಗೊಂಡಿತ್ತು. ಅಂದರೆ ಕರ್ನಾಟಕದ ಜನತೆಗೆ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಬೇಕು ಅನ್ನುವ ಚಿಂತನೆ 1983ರಲ್ಲಿ ಆರಂಭ ಆಗಿತ್ತು. ಅದನ್ನು ಸಾಕಾರಗೊಳಿಸಿದರು. ನೋಡಿ, 83ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಸೂತ್ರ ಹಿಡಿದ ಜನತಾ ಪಕ್ಷ ಅಂದರೆ ಹೆಚ್ಚು ಕಡಿಮೆ 38 ವರ್ಷ ಆಗಿದೆ. 1983 to 2003 20 ವರ್ಷ, 2003 to 2020 17 ವರ್ಷ. ಅಂದರೆ 37 ವರ್ಷಗಳಲ್ಲಿ ಜನತಾ ಪಕ್ಷ ಅನೇಕ ಸ್ಥಿತ್ಯಂತರಗಳನ್ನು ಕಂಡಿದೆ. ಜನತಾ ಪಕ್ಷ ಜನತಾ ದಳ ಆಯಿತು, ಸಮಾಜವಾದಿ ಜನತಾ ಪಕ್ಷ ಆಯಿತು, ನಂತರ ಮತ್ತೆ ಜನತಾ ದಳ ಆಯಿತು, 1999ರಲ್ಲಿ ಜನತಾ ದಳ ಸಂಯುಕ್ತ, ಜನತಾ ದಳ ಜಾತ್ಯತೀತ ಅಂತಾಯಿತು. ಅದರ ಜೊತೆಗೆ ರಾಮಕೃಷ್ಣ ಹೆಗಡೆಯವರು ಜನತಾ ಪರಿವಾರದಿಂದ ಸಿಡಿದೆದ್ದು ಹೊರಗಡೆ ಹೋಗಿ ಲೋಕಶಕ್ತಿಯನ್ನು ಮಾಡಿದರು. ಅಂದರೆ ಜನತಾ ಪರಿವಾರ ಇದೆಯಲ್ಲ, ಅನೇಕ ಬಾರಿ ಒಗ್ಗೂಡಿದೆ, ಅನೇಕ ಬಾರಿ ವಿಭಜನೆ ಹೊಂದಿದೆ. ಆದರೆ 2004ರ ವಿಧಾನಸಭಾ ಚುನಾವಣೆಯ ನಂತರ ಜನತಾ ದಳದಲ್ಲಿ ದೊಡ್ಡ ಬದಲಾವಣೆ ಆಯಿತು. ಅದೇನು ಅಂತ ಅಂದರೆ, ಜಾತ್ಯತೀತ ಜನತಾ ದಳ ಅಸ್ತಿತ್ವ ಉಳಿಸ್ಕೊಳ್ತು, ಸಂಯುಕ್ತ ಜನತಾ ದಳ ಅಸ್ತಿತ್ವ ಕಳ್ಕೊಳ್ತು.
2004 ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರ ನಾಯಕತ್ವ ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷರಾಗಿದ್ದರು ಅವರ ಜೊತೆಗೆ ಎಂ ಪಿ ಪ್ರಕಾಶ್ ಇದ್ದರು ಸಿ ಎಂ ಇಬ್ರಾಹಿಂ ಇದ್ದರು ಪಿ ಜಿ ಆರ್ ಸಿದ್ಧಿಯಾ ಇದ್ದರು ಸೋಮಶೇಖರ್ ಇದ್ದರು ಹೀಗೆ ಅನೇಕ ನಾಯಕರು ಜಾತ್ಯತೀತ ಜನತಾದಳದ ಜೊತೆ ಇದ್ದರು ಸೋಮಶೇಖರ್ ಅವರು ನಂತರ ಆ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋದರು ಶ್ರೀನಿವಾಸ್ ಪ್ರಸಾದ್ ಇದ್ದರು ದಲಿತ ನಾಯಕರು ಹೀಗೆ ಅನೇಕ ನಾಯಕರಿಂದ ಜಾತ್ಯತೀತ ಜನತಾದಳ ಸಂಘಟಿತವಾಗಿ 2004 ವಿಧಾನಸಭಾ ಚುನಾವಣೆಯಲ್ಲಿ 59 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತು ಸಂಯುಕ್ತ ಜನತಾದಳ ಕೇವಲ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಸಂಪೂರ್ಣವಾಗಿ ದುರ್ಬಲ ಆಯಿತು ಸಂಯುಕ್ತ ಜನತಾದಳದ ನಾಯಕರಾಗಿದ್ದ ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ ಎಸ್ ಆರ್ ಬೊಮ್ಮಾಯಿ ಇವರೆಲ್ಲರೂ ಆ ಕಾಲಕ್ಕೆ ಏಜ್ ಆಯಿತು ಅವರು ರಾಜಕೀಯದಿಂದ ನಿವೃತ್ತಿ ಹೊಂದರು ಕೆಲವರು ನಿಧನನೂ ಹೊಂದಿತು ಹಾಗಾಗಿ ಕರ್ನಾಟಕದಲ್ಲಿ ಸಂಯುಕ್ತ ಜನತಾದಳ ಟೋಟಲ್ ಆಗಿ ವೀಕ್ ಆಯಿತು ಆದರೆ ದೇವೇಗೌಡರು ಮಾತ್ರ ಜಾತ್ಯತೀತ ಜನತಾದಳದ ಖದರನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದು ಯಾರು ಅಂದರೆ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಎಂ ಪಿ ಪ್ರಕಾಶ್ ಸಿ ಎಂ ಇಬ್ರಾಹಿಂ ಜಾಲಪ್ಪ ಈ ಥರದ ಅನೇಕ ನಾಯಕರು ಆದರೆ 2004 ವಿಧಾನಸಭಾ ಚುನಾವಣೆಯ ನಂತರ ಜಾತ್ಯತೀತ ಜನತಾದಳ ನಿಧಾನವಾಗಿ ಸಾಮೂಹಿಕ ನಾಯಕತ್ವದಿಂದ ದೂರ ಆಗಿ ಕುಟುಂಬ ನಾಯಕತ್ವದ ಕುಟುಂಬ ಅಧಿಪತ್ಯದ ಪಕ್ಷ ಆಯಿತು 2004 ವಿಧಾನಸಭಾ ಚುನಾವಣೆಯ ನಂತರ ನಡೀತಲ್ಲ ಸರ್ಕಾರ ರಚನೆ ಅದರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಾರ್ವತ್ರಿಕ ಅಭಿಪ್ರಾಯ ಆಗಿತ್ತು ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಲ್ಲ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆದರು ದೇವೇಗೌಡರು ಸಿದ್ದರಾಮಯ್ಯನವರನ್ನ ಉಪಮುಖ್ಯಮಂತ್ರಿ ಮಾಡಿದರು ಇದರ ಪರಿಣಾಮ ಸಿದ್ದರಾಮಯ್ಯನವರು ಒಂದು ರೀತಿ ಅತೃಪ್ತಿ ಅಸಮಾಧಾನದಿಂದ ಕುದೀತಾ ಇದ್ದರು ಪಕ್ಷ ದೇವೇಗೌಡರ ಕೈಯಲ್ಲಿತ್ತು ಯಾಕೆಂದರೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಸಿದ್ದರಾಮಯ್ಯನವರು ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದರು ಪಕ್ಷ ಅವರ ನಿಯಂತ್ರಣದಲ್ಲಿ ಇರಲಿಲ್ಲ ಈ ಆ್ಯಂಟಿ ಡಿಫೆಕ್ಷನ್ ಲಾ ಬಂದು ಅದರ ಜೊತೆಗೆ ಒಂದು ಪಕ್ಷ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸ್ಪ್ಲಿಟ್ ಆಗಬೇಕಾದ್ರೆ 1/2 ಭಾಗದ ಶಾಸಕರ ಬೆಂಬಲ ಇರಬೇಕು ಅನ್ನುವಂತಹ ಒಂದು ಸಂವಿಧಾನ ತಿದ್ದುಪಡಿ ಆದಮೇಲೆ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಜನತಂತ್ರ ಸತ್ತು ಹೋಗಿ ಸರ್ವಾಧಿಕಾರ ವಿಜೃಂಭಿಸ್ತು ನಿಜ ಪಕ್ಷಾಂತರ ನಿಷೇಧ ಕಾಯಿದೆ ತದನಂತರದಲ್ಲಿ ಬಂದಂತಹ ತಿದ್ದುಪಡಿ ಅನೇಕ ಸುಧಾರಣೆಗಳನ್ನು ತಂದಿದೆ ಭಾರತದಲ್ಲಿ ಸುಭದ್ರ ರಾಜಕೀಯ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಸಹಕಾರಿಯಾಗಿದೆ ಆದರೆ ಅದರ ಜೊತೆಗೆ ಕುಟುಂಬ ರಾಜಕಾರಣ ತನ್ನ ಬೇರು ಬೆಳೆಗಳನ್ನು ಬಿಡೋದಕ್ಕೂ ಅದು ಸಹಕಾರಿಯಾಗಿದೆ ದೇವೇಗೌಡರ ವಿರುದ್ಧ ಆಗಲಿ ಮುಲಾಯಂ ಸಿಂಗ್ ವಿರುದ್ಧ ಆಗಲಿ ಉದ್ಧವ್ ಠಾಕ್ರೆ ವಿರುದ್ಧ ಆಗಲಿ ಲಾಲು ಪ್ರಸಾದ್ ಯಾದವ್ ಕರುಣಾನಿಧಿ ಪ್ರಕಾಶ್ ಸಿಂಗ್ ಬಾದಲ್ ಚಂದ್ರಬಾಬು ನಾಯ್ಡು ಚಂದ್ರಶೇಖರ್ ರಾವ್ ಹೀಗೆ ಪ್ರಾದೇಶಿಕ ಪಕ್ಷವನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಯಾವುದೇ ಜನನಾಯಕನ ವಿರುದ್ಧ ಯಾರೂ ಸಿಡಿದೇಳದಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇದೊಂಥರ ಸೀಲ್ಡ್ ಪವರ್ ಆಗೋಯ್ತು ಅವರಿಗೆ ಸ್ನೇಹಿತರೆ ಅದೇನಾದರೂ ಇರಲಿ 2004 ಈ ಕಾರಣದಿಂದಲೇ ಅಧಿಕಾರಕ್ಕೆ ಬಂದ ದೇವೇಗೌಡರು ಧರ್ಮ್ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ 20 ಅಧಿಕಾರ ನಡೆಸಿದ್ರು ತದನಂತರದ 20 ಕುಮಾರಸ್ವಾಮಿಯವರು ಕ್ಷಿಪ್ರಕ್ರಾಂತಿಯನ್ನು ಮಾಡಿ ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಮುಖ್ಯಮಂತ್ರಿ ಗಾದಿಗೇರಿ ಅಧಿಕಾರದ ಸೂತ್ರ ಹಿಡಿದರು ಇದು ಇತಿಹಾಸ ಈಗ ಜಾತ್ಯತೀತ ಜನತಾದಳ ಅಂತಂದ್ರೆ ನೋಡಿ 2006 ಜಾತ್ಯತೀತ ಜನತಾದಳ ಭಾಜಪ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತು 2004 ಜಾತ್ಯತೀತ ಜನತಾದಳ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತು ತದನಂತರ 2018 ಮತ್ತೆ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿತು 2 ಸಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು
ಆದರೆ ಇವತ್ತು ಜಾತ್ಯತೀತ ಜನತಾದಳದ ಪರಿಸ್ಥಿತಿ ಏನಾಗಿದೆ? 2004 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಹಾಗೆ 59 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ಗೆಲ್ಲದಕ್ಕಾಯ್ತ ಆಗಲಿಲ್ಲ. ತದನಂತರದಲ್ಲಿ 2008 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಗೆದ್ದದ್ದು 28 ವಿಧಾನಸಭಾ ಕ್ಷೇತ್ರ. 2013 ಗೆದ್ದದ್ದು 40 ವಿಧಾನಸಭಾ ಕ್ಷೇತ್ರ. 2018 ಗೆದ್ದದ್ದು 47 ವಿಧಾನಸಭಾ ಕ್ಷೇತ್ರ. ಜೊತೆಗೆ ಈ ಮೂರು ಚುನಾವಣೆಗಳಲ್ಲಿ ಜಾತ್ಯತೀತ ಜನತಾದಳ ಗಳಿಸಿದ ಮತ ಶೇಕಡ 19% ಮಾತ್ರ. ಅಂದರೆ ಅದರಿಂದ ಆಚೆ ಈಚೆ ಹೋಗಲಿಲ್ಲ, 18% ಇಲ್ಲ 19%. ಸ್ಥಾನಗಳಿಗೆ 40 ಮುಂದಕ್ಕೆ ಹೋಗಲಿಲ್ಲ. ಅಂದರೆ ಜಾತ್ಯತೀತ ಜನತಾದಳದ ಮಿತಿ 19% ಮತ ಮತ್ತು 40 ಕಡಿಮೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಆಗುತ್ತೆ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಪ್ಯಾನ್ ಕರ್ನಾಟಕ ಇಮೇಜ್ ಜಾತ್ಯತೀತ ಜನತಾದಳಕ್ಕೆ ಬರಲಿಲ್ಲ. ಪ್ಯಾನ್ ಕರ್ನಾಟಕ ಇಮೇಜನ್ನು ಮೀರಿ ಇದು ಒಕ್ಕಲಿಗ ಪ್ರಭುತ್ವದ ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ಬಲಾಢ್ಯವಾಗಿದೆ ಅನ್ನುವಂತಹ ವಾತಾವರಣ ನಿರ್ಮಾಣ ಆಯಿತು. ಆದರೆ ಚುನಾವಣೆಯಿಂದ ಚುನಾವಣೆಗೆ ಈ ಒಕ್ಕಲಿಗ ಪ್ರದೇಶದಲ್ಲಿಯೂ ಒಕ್ಕಲಿಗ ಭೌಗೋಳಿಕ ಪ್ರಭುತ್ವದ ಪ್ರದೇಶದಲ್ಲಿಯೂ ಜಾತ್ಯತೀತ ಜನತಾದಳ ವೀಕ್ ಆಯಿತು. ನೋಡಿ, ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅಂತಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ, ಈ 4 ಜಿಲ್ಲೆಗಳಿದೆಯಲ್ಲ, ಇಲ್ಲಿ ಜಾತ್ಯತೀತ ಜನತಾದಳ ಒಂದು ಕಾಲದಲ್ಲಿ ತುಂಬ ಶಕ್ತಿಯುತವಾಗಿತ್ತು. ಆದರೆ ಇವತ್ತದು ವೀಕ್ ಆಗಿದೆ. ಯಾಕೆ ನೋಡಿ, ಅಲ್ಲೇ ಒಕ್ಕಲಿಗರಲ್ಲಿ ಸಬ್ಸೆಟ್ ಇದೆ, ಒಂದು ಸಬ್ಸೆಟ್ ಇದೆ. ಈ ಗಂಗಡಕಾರ್ ಒಕ್ಕಲಿಗರು ಮೈನ್ ಸ್ಟ್ರೀಮ್ ಒಕ್ಕಲಿಗರಾದರೆ ಬರಸು ಒಕ್ಕಲಿಗರು ಒಕ್ಕಲಿಗ ಸಮುದಾಯದ ಇನ್ನೊಂದು ಒಳಪಂಗಡ. ಈ ಬರಸು ಒಕ್ಕಲಿಗರು ದೇವೇಗೌಡರ ಪ್ರಭುತ್ವದ ವಿರುದ್ಧ ಸೆಣಸಾಟ ನಡೆಯೋದಕ್ಕೆ ಆಗೋದಿಲ್ಲ, ನಾವು ಸೆಣಸಾಟವನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಅವರು ಜಾತ್ಯತೀತ ಜನತಾದಳಕ್ಕೆ ಗುಡ್ ಬೈ ಹೇಳಿ ದೆ ಐಡೆಂಟಿಫೈಡ್ ವಿತ್ BJP ಮೆಜಾರಿಟಿ ಆಫ್ ದ ಲೀಡರ್ಸ್. ಇವತ್ತು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವಂತಹ ಅನೇಕ ಒಕ್ಕಲಿಗ ಶಾಸಕರು ಮರಸು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲೂ ಅಷ್ಟೇ, ಅಲ್ಲಿ ಗೆದ್ದು ಶಾಸಕರಾಗಿರೋರೆಲ್ಲರೂ ಮರಸು ಒಕ್ಕಲಿಗರು. ಅವರೆಲ್ಲರೂ ಬಹುಪಾಲು BJPಯಿಂದ ಗೆದ್ದಿದ್ದಾರೆ. ಅದನ್ನು ತಪ್ಪಿದ್ರೆ ದೆ ಒನ್ ದಿ ಎಲೆಕ್ಷನ್ಸ್ ಆನ್ ಕಾಂಗ್ರೆಸ್ ಟಿಕೆಟ್. ಅಂದರೆ ಜಾತ್ಯತೀತ ಜನತಾದಳ ಒಕ್ಕಲಿಗ ಪ್ರಭುತ್ವದ ಭೌಗೋಳಿಕ ಪ್ರದೇಶ ಏನಿದೆ ದಕ್ಷಿಣ ಕರ್ನಾಟಕ, ಅದರಲ್ಲಿ ಇಟ್ ಲಾಸ್ಟ್ ಇಟ್ಸ್ ಬೇಸ್ ಇನ್ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಆ್ಯಂಡ್ ಬೆಂಗಳೂರು ರೂರಲ್. ಅದೇ ಪರಿಸ್ಥಿತಿ ತುಮಕೂರಲ್ಲೂ ನಿರ್ಮಾಣ ಆಯಿತು. ಕುಂಚುಟಿಗ ಒಕ್ಕಲಿಗರ ಎಲ್ಲಿ ಪ್ರಭುತ್ವ ಇತ್ತು ಅಲ್ಲಿ ದೇವೇಗೌಡರು ಕುಂಚುಟಿಗ ನಾಯಕರು ಯಾರನ್ನು ಬೆಳೆಸೋದಿಲ್ಲ ಅನ್ನುವ ಕಾರಣಕ್ಕೆ ಅನೇಕ ಕುಂಚುಟಿಗರು ಇದೇ ದೆ ಶಿಫ್ಟೆಡ್ ಟು ಕಾಂಗ್ರೆಸ್ ಆರ್ ಟು BJP. ಇದರಿಂದ ಅಲ್ಲೂ JDS ವೀಕ್ ಆಯಿತು. ಅದರ ಜೊತೆಗೆ ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ಶುರುವಾಗಿದೆ, ಅದನ್ನು ನೀವು ಗಮನಿಸಿರಬೇಕು. 2018 ವಿಧಾನಸಭಾ ಚುನಾವಣೆಯ ನಂತರ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳದಿಂದ ಗೆಲುವು ಸಾಧಿಸಿದ ಅನೇಕ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. ಮನಗೂಳಿ ಬಿಜಾಪುರ ಜಿಲ್ಲೆಯ ಸಿಂಧಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು, ಕುಮಾರಸ್ವಾಮಿ ಅವರ ಸಚಿವ ಸಂಪುಟದಲ್ಲಿ ತೋಟಗಾರಿಕೆ ಸಚಿವರು ಆಗಿದ್ದರು, ಅವರು ಇವತ್ತು ಜಾತ್ಯತೀತ ಜನತಾದಳವನ್ನು ತೊರೆದಿದ್ದಾರೆ. ಅಂದರೆ ಅವರು ನಿಧನ ಹೊಂದಿದ್ದಾರೆ, ಅವರ ಮಗ ಅಶೋಕ್ ಮನಗೂಳಿ ಕಾಂಗ್ರೆಸ್ ಸೇರಿದ್ದಾರೆ. ಅದರ ಜೊತೆಗೆ ಮಧು ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯ ಸೊರಬ ವಿಧಾನಸಭಾ ಕ್ಷೇತ್ರ, ಅಲ್ಲೂ ಅವರು
ಜಾತ್ಯತೀತ ಜನತಾ ದಳವನ್ನು ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ನೋಡಿ, 2013 ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಜಾತ್ಯತೀತ ಜನತಾ ದಳದ ಶಾಸಕರಿದ್ದರು. ಹೆಚ್ಚು ಕಡಿಮೆ ಅವರೆಲ್ಲರೂ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ. ಭದ್ರಾವತಿಯಲ್ಲಿದ್ದ ಅಪ್ಪಾಜಿಗೌಡ ಅನ್ನುವ ಜಾತ್ಯತೀತ ಜನತಾ ದಳದ ಶಾಸಕರು ಕೊರೋನಾದಿಂದ ನಿಧನ ಹೊಂದಿದ್ದಾರೆ. ಅಂದರೆ ಮಧ್ಯ ಕರ್ನಾಟಕದಲ್ಲೂ, ಅಂದರೆ ಶಿವಮೊಗ್ಗದಲ್ಲೂ ಜಾತ್ಯತೀತ ಜನತಾ ದಳ ತನ್ನ ಬೇಸ್ ಕಳ್ಕೊಂಡಿದೆ. ದಾವಣಗೆರೆಯಲ್ಲಿ ಶಿವಶಂಕರ್ ಅಂತ ಒಬ್ಬರಿದ್ದರು ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ, ಅವರೂ ಜಾತ್ಯತೀತ ಜನತಾ ದಳಕ್ಕೆ ಗುಡ್ ಬೈ ಹೇಳುವ ಚಿಂತನೆಯಲ್ಲಿ ಇದ್ದಾರೆ. ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದ ಬಹುತೇಕ ಶಾಸಕರು ಜಾತ್ಯತೀತ ಜನತಾ ದಳವನ್ನು ತೊರೆದು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಅಂದರೆ ಜಾತ್ಯತೀತ ಜನತಾ ದಳದ ಪ್ರಭುತ್ವ ಎಲ್ಲೂ ಕಳ್ತು. ನೋಡಿ, ಮೈಸೂರು, ಮಂಡ್ಯ, ರಾಮನಗರ, ತುಮಕೂರು ಮತ್ತು ಹಾಸನ, ಈ 5 ಜಿಲ್ಲೆಗಳಿಗೆ ಮಾತ್ರ ಜಾತ್ಯತೀತ ಜನತಾ ದಳ ಸೀಮಿತ ಆಗಿದೆ. ಈ 5 ಜಿಲ್ಲೆಗಳಲ್ಲೂ ಜಾತ್ಯತೀತ ಜನತಾ ದಳಕ್ಕೆ ಮತದಾರ ದೊಡ್ಡ ಶಾಕನ್ನು ನೀಡ್ತಾರೆ. 2019 ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗರ ಅಧಿನಾಯಕ, ಪ್ರಶ್ನಾತೀತ ನಾಯಕ, ಒಕ್ಕಲಿಗರ ಕೋಟೆ ತುಮಕೂರಿನಲ್ಲೇ ದೇವೇಗೌಡರು ಪರಾಭವಗೊಂಡರು. ಇನ್ನು ಅದಕ್ಕಿಂತ ಸ್ಟ್ರಾಂಗ್ ಆಗಿದ್ದದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರ, ಇಟ್ ಈಸ್ ಅನ್ಚಾಲೆಂಜ್ಡ್. ಇಲ್ಲಿ ಕುಮಾರಸ್ವಾಮಿ ದೇವೇಗೌಡರ ನಾಯಕತ್ವವನ್ನು ಪ್ರಶ್ನಿಸೋರೇ ಇಲ್ಲ. ಆದರೆ ಅಂಬರೀಷ್ ಅವರ ಪತ್ನಿ ಸುಮಲತಾ ಎದುರು ಕುಮಾರಸ್ವಾಮಿ ಅವರ ಪುತ್ರ ಅರ್ಥಾತ್ ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 2 ಲಕ್ಷ ಮತಗಳ ಅಂತರದಿಂದ ಪರಾಭವಗೊಂಡರು. ಅಂದರೆ ದೇವೇಗೌಡರ ಚಕ್ರಾಧಿಪತ್ಯ ಇತ್ತಲ್ಲ, ಅದು ಒಂದು ಕಾಲದಲ್ಲಿ ಜನತಾ ಪಕ್ಷ ಅನ್ನುವಾಗ ಅಖಂಡ ಕರ್ನಾಟಕ ಇತ್ತು. ಅಖಂಡ ಕರ್ನಾಟಕ ಹೋಗಿ ದಕ್ಷಿಣ ಕರ್ನಾಟಕಕ್ಕೆ ಬಂತು ದೇವೇಗೌಡರ ಚಕ್ರಾಧಿಪತ್ಯ. ಅಂದರೆ ಜನತಾ ದಳದ ಎಲ್ಲ ನಾಯಕರಿದ್ದಾಗ, ಜನತಾ ಪಕ್ಷದ ಎಲ್ಲ ನಾಯಕರಾಗಿದ್ದು ಅದರಲ್ಲಿ ದೇವೇಗೌಡರು ಒಬ್ಬ ನಾಯಕರಾಗಿದ್ದಾಗ ಅಖಂಡ ಕರ್ನಾಟಕ, ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ದೇವೇಗೌಡರ ಜಾತ್ಯತೀತ ಜನತಾ ದಳ ರಚನೆಯಾಗಿ ಅದಕ್ಕೆ ದೇವೇಗೌಡರು ಪ್ರಶ್ನಾತೀತ ನಾಯಕರು. ಈಗ ದಕ್ಷಿಣ ಕರ್ನಾಟಕದಲ್ಲೂ ದೇವೇಗೌಡರ ಜಾತ್ಯತೀತ ಜನತಾ ದಳ 5 ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿದೆ. ಆ 5 ಜಿಲ್ಲೆಗಳಲ್ಲಿಯೂ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಸೋತರು, ಇನ್ನೊಂದು ಕಡೆ ದೇವೇಗೌಡರು ಸೋತರು. ಮೈಸೂರಿನಲ್ಲಿ GT ದೇವೇಗೌಡ ಜಾತ್ಯತೀತ ಜನತಾ ದಳಕ್ಕೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಸನ್ನು ಸೇರುವ ಹವಣಿಕೆದಲ್ಲಿದ್ದಾರೆ. ತುಮಕೂರದಲ್ಲೂ ಗುಬ್ಬಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್, ಮತ್ತು ಮಧುಗಿರಿ ಕ್ಷೇತ್ರದ ಶಾಸಕ ವೀರಭದ್ರಯ್ಯ, ಇವರನ್ನು ಕಾಂಗ್ರೆಸ್ ಸೇರ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಭದ್ರಕೋಟೆ ಮಂಡ್ಯ ಜಿಲ್ಲೆಯ ಅನೇಕ ಶಾಸಕರು ಈಗಾಗಲೇ ಕಾಂಗ್ರೆಸ್ ಬಾಗಿಲನ್ನು ತಟ್ತಾ ಇದ್ದಾರೆ. ಅಂದರೆ ಇಂಥ ಪರಿಸ್ಥಿತಿ ಒಳಗೆ ಮೊದಲು ಅಖಂಡ ಕರ್ನಾಟಕ, ನಂತರ ದಕ್ಷಿಣ ಕರ್ನಾಟಕದಲ್ಲಿ ಕೇವಲ 5 ಜಿಲ್ಲೆ, ಮೈಸೂರು, ಮಂಡ್ಯ, ರಾಮನಗರ, ತುಮಕೂರು ಮತ್ತು ಹಾಸನ, ಈಗ ಅದೂ ಕಡಿಮೆ ಆಗಿ ದೇವೇಗೌಡರ ಪಕ್ಷ ಸಂಪೂರ್ಣವಾಗಿ ಕುಸಿಯುವ ಅಪಾಯದಲ್ಲಿದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಟೇಕನ್ ಎ ಚಾಲೆಂಜ್, ಕರ್ನಾಟಕದ ಉದ್ದಗಲಕ್ಕೂ ನಾನು ಪ್ರವಾಸವನ್ನು ಮಾಡ್ತೀನಿ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟುವ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವರ ಪಕ್ಷದ ನಾಯಕರಾರು? ಅವರು ಈಗಾಗಲೇ ಘೋಷಣೆ ಮಾಡಿರುವ ಹಾಗೆ ದೇವೇಗೌಡರಾದರೂ ದೇವೇಗೌಡರ ನಂತರ ಇಬ್ಬರು, ಕುಮಾರಸ್ವಾಮಿ, HD ರೇವಣ್ಣ. ಈ ಕುಮಾರಸ್ವಾಮಿ ಅವರು ಹೇಳ್ತಾ ಅವರೇ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ. ಏನು, ಇಡೀ ಪಾರ್ಟಿ ಈಸ್ ರನ್ ಬೈ ಎ ಫ್ಯಾಮಿಲಿ. ಇಂಥ ಪರಿಸ್ಥಿತಿ ಒಳಗೆ ಅಖಂಡ ಕರ್ನಾಟಕದ ಜನತೆ
ಇದನ್ನು ಕುಟುಂಬ ಪ್ರಧಾನ ಕುಟುಂಬ ಪ್ರಭುತ್ವದ ಪಕ್ಷ ಅಂತ ಪರಿಗಣಿಸ್ತಾರೋ ಅಥವಾ ಪ್ರಾದೇಶಿಕ ಪಕ್ಷ ಅಂತ ಪರಿಗಣಿಸ್ತಾರೋ ಈ ಒಂದು ಕೇಡರ್ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರು ಅಂತ ನಾನು ಹೇಳಲ್ಲ ಲೀಡರ್ಸ್ ಗ್ರಾಸ್ ರೂಟ್ ಲೀಡರ್ಸ್ ಗ್ರಾಸ್ ರೂಟ್ ಲೀಡರ್ಸ್ ಪಡೆ ಇದೆಯಾ ಅವ್ರಿಗೇನು ಭರವಸೆ ಕೊಟ್ಟಿದ್ದೀರಿ ಜಾತ್ಯತೀತ ಜನತಾ ದಳದಲ್ಲಿ ಕುಮಾರಸ್ವಾಮಿಯವರನ್ನು ಹೊರತುಪಡಿಸಿದ್ರೆ ಬೇರೊಬ್ಬ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನಾ ಬೇರೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಸಂಪೂರ್ಣ ನಿಯಂತ್ರಣ ಸಾಧಿಸೋದಕ್ಕೆ ಸಾಧ್ಯನಾ ಇಲ್ಲವೇ ಇಲ್ಲ ಅಂದರೆ ಕೇವಲ ಕುಟುಂಬ ಕೇಂದ್ರಿತ ರಾಜಕೀಯ ಪಕ್ಷವಾಗಿ ಕರ್ನಾಟಕದ ಉದ್ದಗಲ ತನ್ನ ನಿಯಂತ್ರಣವನ್ನು ಸಾಧಿಸ್ತೀನಿ ಅಂತ ಕುಮಾರಸ್ವಾಮಿಯವರು ಹೇಳಿದ್ರೆ ಪ್ರಾಯಶಃ ಅದು ಅಷ್ಟು ಸುಲಭ ಆಗಲ್ಲ ಇವತ್ತು ವಾಸ್ತವವನ್ನು ಕುಮಾರಸ್ವಾಮಿಯವರು ಅರ್ಥ ಮಾಡ್ಕೋಬೇಕು ಪಕ್ಷವನ್ನು ಡೆಮೊಕ್ರೆಟಿಕ್ ಆದಂಥ ಪ್ರಿನ್ಸಿಪಲ್ಸ್ ಮೇಲೆ ಕಟ್ಟುವ ಪ್ರಯತ್ನ ಮಾಡಬೇಕು ಪಕ್ಷಕ್ಕೊಂದು ನಿರ್ದಿಷ್ಟವಾದಂತಹ ರಾಜಕೀಯ ಆರ್ಥಿಕ ಸಾಮಾಜಿಕ ಸಿದ್ಧಾಂತವನ್ನು ಕೊಡಬೇಕು ಅದರ ನೆಲೆಗಟ್ಟಿನಲ್ಲಿ ಪಕ್ಷವನ್ನು ಕಟ್ಟಬೇಕು ಸಾಮೂಹಿಕ ನಾಯಕತ್ವಕ್ಕೆ ಅವರು ಒತ್ತು ಕೊಡಬೇಕು ಸಮಯ ಬಂದರೆ ಕುಮಾರಸ್ವಾಮಿ ರೇವಣ್ಣ ಪ್ರಜ್ವಲ್ ನಿಖಿಲ್ ಇವರನ್ನು ಹೊರತುಪಡಿಸಿ ಬೇರೆಯವರು ಮುಖ್ಯಮಂತ್ರಿ ಆಗುವ ಒಂದು ಅವಕಾಶವನ್ನು ನಿರ್ಮಾಣ ಮಾಡಬೇಕು ಆವಾಗ ಮಾತ್ರ ಜಾತ್ಯತೀತ ಜನತಾದಳ ಗಟ್ಟಿಯಾಗಿ ಬಲವಾಗಿ ಬೇರೂರೋದಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಇದು ಅಖಂಡ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕದಿಂದ 5 ಜಿಲ್ಲೆಗಳಿಗೆ ಈಗ 5 ಜಿಲ್ಲೆಗಳಲ್ಲೂ ನೆಲೆಯನ್ನು ಕಳೆದುಕೊಳ್ಳುವಂತಹ ಅಪಾಯವನ್ನು ಎದುರಿಸಬೇಕಾಗುತ್ತೆ ಕುಮಾರಸ್ವಾಮಿಯವರು ಇದನ್ನು ಅರ್ಥ ಮಾಡ್ಕೋಬೇಕು ಜೈ ಹಿಂದ್ ಜೈ ಕರ್ನಾಟಕ ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIBಯ ಆನ್ಲೈನ್ ಸಮೀಕ್ಷೆ ನಿಮ್ಮ ಆಯ್ಕೆಯ ಪಕ್ಷ ಯಾವುದು ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ